Hello everyone, welcome to RK Study Info YouTube channel. National Testing Agency UGC NTA NET ಏನಿದೆ ಜಾಯಿಂಟ್ ಸಿ ಎಸ್ ಐ ಆರ್ ನೆಟ್ ಎಕ್ಸಾಮಿನೇಷನ್ ರಿಜಿಸ್ಟ್ರೇಷನ್ ಅನ್ನು ಆರಂಭ ಮಾಡಿದೆ. ತುಂಬ ಅಭ್ಯರ್ಥಿಗಳು ಕೇಳ್ತಾ ಇದ್ರು ಸಿ ಎಸ್ ಐ ಆರ್ ನೆಟ್ ಯಾವಾಗ ಅಂತೇಳಿ. ಅಫಿಷಿಯಲ್ ಆಗಿ ನಿನ್ನೆ 10 March ಒಂದು ನೋಟಿಸನ್ನು ಜಾರಿಗೆ ಮಾಡಿದೆ. ನೋಡ್ತಾ ಇರ್ಬೋದು ಪಬ್ಲಿಕ್ ನೋಟಿಸ್ 10/3/2022 ಅಲ್ಲ, ಇದು 23. ಸೊ ಈ ಒಂದು ನೋಟಿಸಲ್ಲಿ ಏನು ಸಿ ಎಸ್ ಐ ಆರ್ ಯು ಜಿ ಸಿ ನೆಟ್ ಎಕ್ಸಾಮ್ನ ಅಪ್ಲಿಕೇಶನ್ ಯಾವಾಗ ಆರಂಭ ಆಗಿದೆ, ಯಾವಾಗವರೆಗೂ ನೀವು ಅಪ್ಲಿಕೇಶನ್ ಹಾಕ್ಬೋದು, ಆ್ಯಂಡ್ ಫೀಸ್ ಪೇಮೆಂಟ್ ಮಾಡೋದಕ್ಕೆ ಲಾಸ್ಟ್ ಡೇಟ್ ಏನು, ಆ್ಯಂಡ್ ಯಾವೆಲ್ಲ ಪೇಪರ್ಸ್ಗಳು ಎಕ್ಸಾಮ್ಸಲ್ಲಿ ನಡೀತಾ ಇದ್ದಾವೆ, ಎಲ್ಲದ್ರ ಬಗ್ಗೆ ಡೀಟೇಲ್ ಆಗಿರುವಂತಹ ಇನ್ಫಾರ್ಮೇಷನನ್ನು ಜಾರಿಗೆ ಮಾಡಿದ್ದಾರೆ. ಸೊ ಎಲ್ಲದ್ರ ಬಗ್ಗೆ ನಿಮಗೆ ತಿಳಿಸುವಂತಹ ಪ್ರಯತ್ನ ಮಾಡ್ತೇವೆ. ನಮ್ಮ ಚಾನಲ್ನ ಮೊದಲೇವರೆಗೆ ನೋಡ್ತಾ ಇದ್ದರೆ ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಕೈಂಡ್ಲಿ ಡೂ ಸಬ್ಸ್ಕ್ರೈಬ್ ಆ್ಯಂಡ್ ಕ್ಲಿಕ್ ದ ಬೆಲ್ ಐಕನ್ ಆ್ಯಂಡ್ ಗೆಟ್ ಲೇಟೆಸ್ಟ್ ಅಪ್ಡೇಟ್ಸ್. ಓಕೆ ಆಸ್ ಫ್ರೆಂಡ್ಸ್, ನೋಡ್ತಾ ಇರ್ಬೋದು ದಿನಾಂಕ 10/3/2023 ಒಂದು ನೋಟಿಸನ್ನು ಜಾರಿಗೆ ಮಾಡಿದ್ದಾರೆ. ಸೊ ಇಲ್ಲಿ ಹೇಳ್ತಾ ಇದ್ದಾರೆ ಫಾರ್ ದ ಡಿಟರ್ಮಿನೇಷನ್ ಆಫ್ ಈ ಒಂದು ಜೆ ಆರ್ ಎಫ್ ಇರ್ಬೋದು, ಲೆಕ್ಚರರ್ಶಿಪ್ ಇರ್ಬೋದು, ಇನ್ಕ್ಲೂಡಿಂಗ್ ಅಸಿಸ್ಟೆಂಟ್ ಪ್ರೊಫೆಸರ್ಶಿಪ್ ಇರ್ಬೋದು, ಈ ಮೂರನ್ನು ಜಡ್ಜ್ಮೆಂಟ್ ಮಾಡೋದಕ್ಕಂಥೇಳಿ ಏನು ನ್ಯಾಷನಲ್ ಲೆವೆಲ್ ಟೆಸ್ಟಿಂಗ್ ಏಜೆನ್ಸಿ ಏನಿದೆ ಯು ಜಿ ಸಿ ಎನ್ ಟಿ ಎ ನೆಟ್, ಸೊ ಅದೇನು ಮಾಡ್ತಾ ಇದೆ ಸಿ ಎಸ್ ಐ ಆರ್ ಯು ಜಿ ಸಿ ನೆಟ್ ಪರೀಕ್ಷೆಯನ್ನು ನಡೆಸೋದಕ್ಕೆ ಮುಂದೆ ಬಂದಿದೆ. ಡಿಸೆಂಬರ್ ಮತ್ತು ಜೂನ್ ಸೈಕಲ್ಗಳೇನಿದ್ದಾವೆ ಅದು ಮರ್ಜಾಗಿ ಒಂದು ಎಕ್ಸಾಮ್ನ ನಡೆಸ್ತಾ ಇದ್ದಾರೆ. ಕಂಪ್ಲೀಟ್ಲಿ ನಿಮಗೆಲ್ಲ ಗೊತ್ತಿರೋಂಗೆ ಸಿ ಬಿ ಟಿ ಮಾಡಲ್ ಇರುತ್ತೆ. ಅಪ್ಲಿಕೇಶನ್ ಆರಂಭ ಆಗುವಂಥ ದಿನಾಂಕ 10/3/2023 ಹಿಡ್ಕೊಂಡು 10/4/2023 ಅಪ್ಲಿಕೇಶನ್ ಹಾಕ್ಬೋದಾಗಿದೆ. ಹಾಗೆಯೇ ಫೀಸ್ ಪೇಮೆಂಟ್ ಮಾಡೋದಕ್ಕೆ ಅವತ್ತೇ 10/4 ಇಸ್ ದ ಲಾಸ್ಟ್ ಡೇಟ್. ಹಾಗೆ ಕರೆಕ್ಷನ್ ಏನಾದರೂ ಮಿಸ್ಟೇಕ್ಸ್ ಇತ್ತು ಅಂತಂದರೆ ಕರೆಕ್ಷನ್ ಮಾಡೋದಕ್ಕೆ 12ನೇ ತಾರೀಕು ಮತ್ತು 17ನೇ ತಾರೀಕು ತನಕ ಟೈಮ್ ಕೊಟ್ಟಿರ್ತಾರೆ ನಿಮಗೆ ಈ ಒಂದು ಕರೆಕ್ಷನ್ ಮಾಡ್ಕೊಳ್ಳೋದಕ್ಕೆ. ಹಾಗೆಯೇ ಡೇಟ್ ಆಫ್ ಎಕ್ಸಾಮ್ಸ್ನ ನೋಡೋದಾದರೆ ಜೂನ್ ಮಂತಲ್ಲಿ ಇರುತ್ತೆ ನೋಡಿ, ಸರಿನಾ? 6/7/2023 ಅಂತ ಹೇಳ್ತಾ ಇದ್ದಾರೆ. ಫಸ್ಟ್ ಶಿಫ್ಟ್ ಸೆಕೆಂಡ್ ಶಿಫ್ಟ್ ಅದು ಮುಂದೆ ನಿಮಗೆ ಹೇಳ್ತೇವೆ ಅಡ್ಮಿಟ್ ಕಾರ್ಡ್ ಎಲ್ಲ ಬಿಟ್ಟಾಗ. ಹಾಗೆಯೇ ಈ ಒಂದು ಮೋಡ್ ಆಫ್ ಎಕ್ಸಾಮ್ ನಿಮ್ಗೆ ಗೊತ್ತಿದೆ ಸಿ ಬಿ ಟಿ ಮೋಡ್. ಹಾಗೆ ಡ್ಯೂರೇಷನ್ ಆಫ್ ದ ಎಕ್ಸಾಮ್ ಟೋಟಲ್ 3 hours ಆಫ್ ಟೈಮಿಂಗ್ ಇರುತ್ತೆ. ಪ್ಯಾಟರ್ನ್ ಆಫ್ ದ ಎಕ್ಸಾಮ್ ಕಂಪ್ಲೀಟ್ಲಿ ಎಮ್ ಸಿ ಕ್ಯೂ ಟೈಪ್ ಇರ್ತವೆ ಆಸ್ಪಿರೆಂಟ್ಸ್. ಹಾಗೆಯೇ ಟೋಟಲ್ ಟೆಸ್ಟ್ ಪೇಪರ್ಸ್ನಲ್ಲಿ ಕೊಡ್ತಾ ಇದ್ದಾರೆ ನೋಡಿ ಯಾವ್ಯಾವ ಪೇಪರ್ಸ್ಗಳಲ್ಲಿ ಎಕ್ಸಾಮ್ ನಡೀತಾ ಇದೆ ಅಂತೇಳಿ. ಸೊ ಟೋಟಲ್ ಆಗಿ 5 papers ನಡೀತಾ ಇದ್ದಾವೆ ಇಲ್ಲಿ. ಕೆಮಿಸ್ಟ್ರಿ, ಕೆಮಿಕಲ್ ಸೈನ್ಸಸ್, ಹಾಗೆಯೇ ಅರ್ತ್, ಅಟ್ಮೋಸ್ಫಿಯರಿಕ್, ಓಷಿಯನ್ ಆ್ಯಂಡ್ ಪ್ಲಾನಿಟರಿ ಸೈನ್ಸ್, ಲೈಫ್ ಸೈನ್ಸ್, ಮ್ಯಾಥಮೆಟಿಕಲ್ ಸೈನ್ಸ್, ಹಾಗೆ ಫಿಸಿಕಲ್ ಸೈನ್ಸ್. ಸೊ ಈ ಎಲ್ಲ ವಿಷಯಗಳಿಗೆ ಸಿ ಎಸ್ ಆರ್ ಎಕ್ಸಾಮ್ ನಡೀತಾ ಇದೆ ಆಸ್ಪಿರೆಂಟ್ಸ್. ಹಾಗೆಯೇ ಮೀಡಿಯಮ್ ಆಫ್ ದ ಕ್ವಶನ್ ಪೇಪರನ್ನು ನೋಡೋದಾದರೆ ಇಂಗ್ಲೀಷ್ ಮತ್ತು ಹಿಂದಿಯಲ್ಲಿ ಇರುತ್ತೆ ಆಸ್ಪಿರೆಂಟ್ಸ್. ಸೊ ಹಾಗಾಗಿ ಯಾರ್ಯಾರು ಈ ಏನು ಗ್ರ್ಯಾಜುಯೇಷನನ್ನು ಪೋಸ್ಟ್ ಗ್ರ್ಯಾಜುಯೇಷನನ್ನು ಮುಗಿಸ್ಕೊಂಡಿದ್ದೀರಾ ಈ ರೆಲೆವೆಂಟ್ ಸಬ್ಜೆಕ್ಟ್ಸಲ್ಲಿ, ಸೊ ನೀವೆಲ್ಲ ಏನು ಮಾಡ್ಬೋದು ಈ ಒಂದು ಸಿ ಎಸ್ ಐ ಆರ್ ಯು ಜಿ ಸಿ ಎನ್ ಟಿ ಎ ನೆಟ್ನ ತೊಗೋಬೋದು, ಸರಿನಾ? ಹಾಗೆಯೇ ನಿಮಗೆ ಏನು ಕಂಪ್ಲೀಟಾಗಿ ಎಜುಕೇಷನ್ ಕ್ವಾಲಿಫಿಕೇಷನ್ ಆಗಿರ್ಬೋದು, ಕ್ವಶನ್ ಪೇಪರ್ ಯಾವ ರೀತಿ ಬರುತ್ತೆ, ಪ್ರತಿಯೊಂದು ತಿಳ್ಕೊಳ್ಳೋದಕ್ಕೆ ಈ ಏನು ವೆಬ್ಸೈಟ್ ಇದೆ ಸಿ ಎಸ್ ಐ ಆರ್ ನೆಟ್ NTA.in ಅಂತ ಏನಿದೆ ಅಲ್ಲಿ ಹೋಗಿ ನೀವು ವಿಸಿಟ್ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಹಾಗೆಯೇ ಯಾರ್ಯಾರು ಅಪಿಯರ್ ಆಗೋದಕ್ಕೆ ಏನು ಇಷ್ಟಪಡ್ತೀರಾ ಅಂತಹ ಅಭ್ಯರ್ಥಿಗಳು ಸಹ ಸೇಮ್ ವೆಬ್ಸೈಟ್ನಲ್ಲಿನೇ ನೀವು ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗತ್ತೆ, ಸರಿನಾ? ನ್ಯೂ ರಿಜಿಸ್ಟ್ರೇಷನ್ ಅಂತ ಇರುತ್ತೆ, ಅಲ್ಲಿ ಕ್ಲಿಕ್ ಮಾಡಿಕೊಂಡು ನಿಮ್ಮ ಏನು ಮೊಬೈಲ್ ನಂಬರ್ ಮತ್ತು ಇಮೇಲ್ ಅಡ್ರೆಸ್ ಏನಿರುತ್ತೆ ಅದನ್ನು ಕೊಟ್ಟು ಸೊ ನೀವು ರಿಜಿಸ್ಟ್ರೇಷನ್ ಮಾಡಿಸ್ಕೋಬೇಕಾಗತ್ತೆ. ಆಮೇಲೆ ನೀವೇನು ಮಾಡ್ಬೋದು, ಯಾವ ಥರ ನೀವು ಯು ಜಿ ಸಿ ನೆಟ್ಗೆ ಅಪ್ಲಿಕೇಶನ್ ಹಾಕ್ತಾ ಇರ್ತೀರಿ ಸೇಮ್ ಅದೇ ರೀತಿಯಾಗಿ ಈ ಒಂದು ಜಾಯಿಂಟ್ ಸಿ ಎಸ್ ಐ ಆರ್ ನೆಟ್ಗೆ ಅಪ್ಲಿಕೇಶನ್ ಹಾಕ್ಬೋದಾಗಿದೆ. ಆ್ಯಂಡ್ ಇದು ಕಂಪ್ಲೀಟ್ ಏನು ಬುಲೆಟ್ ಏನಿದೆ ಇವ್ರದ್ದು ಕಂಪ್ಲೀಟ್ ಡೀಟೇಲ್ಸ್ ಇರುವಂಥ ಎಜುಕೇಷನ್ ಕ್ವಾಲಿಫಿಕೇಷನ್ ಆಗಿರ್ಬೋದು ಪ್ರತಿಯೊಂದು ಏನು ಡೀಟೇಲ್ಸ್ ಇದೆ ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಶೇರ್ ಮಾಡಿರ್ತೇವೆ. ಟೆಲಿಗ್ರಾಮ್ ಲಿಂಕ್ ಇದೇ ವಿಡಿಯೋದ ಕಾಮೆಂಟ್ ಸೆಕ್ಷನಲ್ಲಿ ಹಾಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇವೆ. ಕ್ಲಿಕ್ ಮಾಡಿಕೊಂಡು ಈ PDF ಹಾಗೆಯೇ ಈ ಏನು ಇನ್ಫಾರ್ಮೇಷನ್ ಬುಲೆಟಿನ್ ಅಂತ ಹೇಳ್ತೀವಿ ಅದನ್ನು ಸಹ ನೀವು ಏನು ಮಾಡ್ಬೋದು ಟೆಲಿಗ್ರಾಮ್ನಿಂದ ಡೌನ್ಲೋಡ್ ಮಾಡ್ಕೋಬೋದು ಆಸ್ಪಿರೆಂಟ್ಸ್. ಹಾಗೆಯೇ ಇಲ್ಲಿ ಅಪ್ಲಿಕೇಶನ್ ಹಾಕುವಾಗ ಏನಾದರೂ ಇಶ್ಯೂಸ್ ಇದ್ದರೆ, ಟೆಕ್ನಿಕಲ್ ಪ್ರಾಬ್ಲಮ್ ಇದ್ದರೆ ಇಲ್ಲಿ ನಂಬರ್ಸ್ ಕೊಟ್ಟಿದ್ದಾರೆ, ಮೇಲ್ ಅಡ್ರೆಸ್ ಕೊಟ್ಟಿದ್ದಾರೆ, ಸೊ ನೀವೇನು ಮಾಡ್ಬೋದು ಎನ್ಕ್ವೈರ್ ಮಾಡ್ಬೋದು ಆಸ್ಪಿರೆಂಟ್ಸ್. ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್, ಗಾಡ್ ಬ್ಲೆಸ್ ಯು ಆಲ್.